ಹಾಯ್ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ವಿದ್ಯಾಶಾರದೆ ಎಜುಕೇಷನ್ ಟೀಚಿಂಗ್ ವರ್ಲ್ಡ್ಗೆ ಎಲ್ಲರಿಗೂ ಸ್ವಾಗತ. ನಮ್ಮ ಚಾನೆಲ್ನ ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ, ಸೊ ಪ್ಲೀಸ್ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ ಒತ್ತುವುದರ ಮೂಲಕ ಹೀಗೆ ಹಲವಾರು ವಿಡಿಯೋಸ್ಗಳ ನೋಟಿಫಿಕೇಷನನ್ನು ನೀವು ಪಡೆಯಬಹುದು. ಇವತ್ತಿನ ಈ ತರಗತಿಯಲ್ಲಿ ನಾವು ಇಂಗ್ಲಿಷ್ ಪೆಡಗಾಗಿ ಪ್ರಶ್ನೋತ್ತರಗಳನ್ನು ಚರ್ಚಿಸೋಣ. ಇದು ಸಿ ಟೆಟ್ ಹಾಗೂ ಕೆಆರ್ ಟಿಟಿಗೆ ತುಂಬ ಉಪಯುಕ್ತವಾದಂತಹ ಪ್ರಶ್ನೋತ್ತರಗಳಿವೆ. ಯಾರು ಎಲ್ಲಿಯೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಹಾಗೆ ಲೈಕ್ ಮಾಡಿ, ಮತ್ತು ಈ ವಿಡಿಯೋವನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಫಸ್ಟ್ ಕ್ವೆಶನ್, ಟೀಚರ್ ಡಿವೈಸ್ ಹರ್ ಕ್ಲಾಸ್ ಇನ್ ಟು ಪೇರ್ಸ್ ಟು ಎಕ್ಸ್ಚೇಂಜ್ ದೇರ್ ನೋಟ್ಬುಕ್ಸ್ ಆ್ಯಂಡ್ ಮೇಕ್ ಕರೆಕ್ಷನ್ಸ್ ಆ್ಯಸ್ ಪರ್ ದ ಡೈರೆಕ್ಷನ್ ಆಫ್ ದ ಟೀಚರ್. ವಾಟ್ ಡಸ್ ಶೀ ಡೂ? ಇಲ್ಲಿ ಶಿಕ್ಷಕರು ಒಂದು ತರಗತಿಯಲ್ಲಿ ಮಕ್ಕಳ ಸಮವಯಸ್ಕರ ಒಂದು ಎರಡೆರಡು ಗುಂಪುಗಳನ್ನು ಮಾಡಿದ್ದಾರೆ. ಹಾಗೆ ಅವರಿಗೆ ತಮ್ಮ ತಮ್ಮ ಬುಕ್ಸ್ಗಳನ್ನು ಎಕ್ಸ್ಚೇಂಜ್ ಮಾಡಲಿಕ್ಕೆ ಹೇಳಿದ್ದಾರೆ. ಎಕ್ಸ್ಚೇಂಜ್ ಮಾಡಿಕೊಂಡು ಅವರು ಯಾವ ರೀತಿ ಒಂದು ಡೈರೆಕ್ಷನ್ ಕೊಡ್ತಾರೋ ಅದರ ಪ್ರಕಾರ ಎಲ್ಲ ಕರೆಕ್ಷನ್ ಮಾಡ್ತಾ ಹೋಗಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಇಲ್ಲಿ ಶಿಕ್ಷಕರು ಏನು ಮಾಡ್ತಾ ಇದ್ದಾರೆ? ಆಪ್ಷನ್ ಎ ಗ್ರೂಪ್ ಅಸೆಸ್ಮೆಂಟ್ ಮಾಡ್ತಾ ಇದ್ದಾರಾ, ಆಪ್ಷನ್ ಬಿ ಕರೆಕ್ಷನ್ ಮಾಡ್ತಾ ಇದ್ದಾರಾ, ಆಪ್ಷನ್ ಸಿ ಅಸೆಸ್ಮೆಂಟ್ ಮಾಡ್ತಾ ಇದ್ದಾರಾ, ಅಥವಾ ಆಪ್ಷನ್ ಡಿ ಪಿಯರ್ ಅಸೆಸ್ಮೆಂಟ್. ಇಲ್ಲಿ ಸರಿಯಾದ ಉತ್ತರ ಪಿಯರ್ ಅಸೆಸ್ಮೆಂಟ್ ಆಗುತ್ತೆ. ಅಂದರೆ ಸಮವಯಸ್ಕರು ಅವರವರಿಗೇನು ಬುಕ್ಸ್ಗಳನ್ನ ಎಕ್ಸ್ಚೇಂಜ್ ಮಾಡಿ ಕರೆಕ್ಷನ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಇಲ್ಲಿ ಪಿಯರ್ ಅಸೆಸ್ಮೆಂಟ್ ಈಸ್ ದ ರೈಟ್ ಆನ್ಸರ್. ಸೆಕೆಂಡ್ ಕ್ವೆಶನ್, ಅನ್ಶು ಈಸ್ ಟೀಚಿಂಗ್ ಇಂಗ್ಲಿಷ್ ಟು ಕ್ಲಾಸ್ 6th ಸ್ಟೂಡೆಂಟ್ಸ್ ಆ್ಯಂಡ್ ಹರ್ ಕ್ಲಾಸ್ ಸೀಮ್ಸ್ ಟು ಬಿ ನಾಯ್ಸಿ, ಶಿ ಈಸ್ ಪ್ರಾಬಬ್ಲಿ. ಇಲ್ಲಿ ಇಂಗ್ಲೀಷ್ ಶಿಕ್ಷಕರು 6ನೇ ತರಗತಿಯಲ್ಲಿ ಇಂಗ್ಲೀಷ್ ಕ್ಲಾಸನ್ನು ನಡೆಸ್ತಾ ಇದ್ದಾರೆ. ಅಲ್ಲಿ ಏನು ತುಂಬಾ ಗದ್ದಲ ಆಗ್ತಾ ಇದೆ. ಹಾಗಾದರೆ ಅಲ್ಲಿ ಏನು ಮಾಡ್ತಿರ್ಬೋದು ಅನ್ಶು ಅಂತ ಟೀಚರ್ ಏನು ಮಾಡ್ತಿರ್ಬೋದು? ಅಲ್ಲಿ ಟೀಚಿಂಗ್ ಅ ಕ್ರೌಡೆಡ್ ಕ್ಲಾಸ್, ಅಲ್ಲಿ ಒಂದು ಗದ್ದಲದಲ್ಲಿಯೇ ಅವರು ಟೀಚ್ ಮಾಡ್ತಾ ಇದ್ದಾರಾ? ನಾಟ್ ಬೋದರ್ಡ್ ಅಬೌಟ್ ದ ನಾಯ್ಸ್, ಅವ್ರಿಗೆ ಅದ್ರ ಬಗ್ಗೆ ಗಮನವೇ ಇಲ್ವಾ? ಆಪ್ಷನ್ ಸಿ ಹ್ಯಾವಿಂಗ್ ಅ ಗ್ರೂಪ್ ವರ್ಕ್, ಆಪ್ಷನ್ ಡಿ ನಾಟ್ ಏಬಲ್ ಟು ಮ್ಯಾನೇಜ್ ದ ಕ್ಲಾಸ್, ಅವ್ರಿಗೆ ಮ್ಯಾನೇಜ್ ಮಾಡಲಿಕ್ಕೇ ಬರ್ತಾ ಇಲ್ವಾ? ಇಲ್ಲಿ ನಾವು ಯಾವಾಗಲೂ ಈ ರೀತಿ ಪ್ರಶ್ನೆಗಳು ಬಂದಾಗ ಮಗು ಆಗಿ ನಾವು ಉತ್ತರವನ್ನು ಕೊಡಬೇಕಾಗುತ್ತೆ, ಮತ್ತು ಯಾವಾಗಲೂ ಪಾಸಿಟಿವ್ ಆನ್ಸರನ್ನು ನಾವು ಚೂಸ್ ಮಾಡಬೇಕು. ಇಲ್ಲಿ ಆಪ್ಷನ್ ಎ ಬಿ ಡಿ ಇವು ತುಂಬ ನೆಗೆಟಿವ್ ಅನ್ನಿಸ್ತಾ ಇದೆ, ಹೌದಲ್ವಾ? ಅದೇ ಆಪ್ಷನ್ ಸಿ ನೋಡಿ, ಹ್ಯಾವಿಂಗ್ ಅ ಗ್ರೂಪ್ ವರ್ಕ್, ಅಲ್ಲಿ ಒಂದು ಗ್ರೂಪ್ ವರ್ಕ್ ಇದ್ದಾಗ ನಾಯ್ಸಿ ಆಗೋದು ಸಹಜ, ಹೌದಲ್ವಾ? ಸೊ ಆಪ್ಷನ್ ಸಿ ಇದು ಸರಿಯಾದ ಉತ್ತರ ಆಗುತ್ತೆ. ಇನ್ನು ಥರ್ಡ್ ಕ್ವೆಶನ್, ವೈಲ್ ಅಸೆಸ್ಸಿಂಗ್ ಅ ಸ್ಟೂಡೆಂಟ್ ದ ಟೀಚರ್ ಶುಡ್ ಕಂಪೇರ್ ದ ಪ್ರೋಗ್ರೆಸ್ ಆಫ್ ಅ ಚೈಲ್ಡ್. ಈಗ ಒಂದು ಮಗುವಿಗೆ ಶಿಕ್ಷಕರು ಮೌಲ್ಯಮಾಪನ ಮಾಡ್ತಾ ಇದ್ದಾರೆಂದರೆ ಅವರ ಒಂದು ಪ್ರಗತಿಯನ್ನು ಯಾವುದರ ಜೊತೆಗೆ ಕಂಪೇರ್ ಮಾಡಬೇಕು? ಆಪ್ಷನ್ ಎ ವಿತ್ ದೋಸ್ ಹೂ ಲರ್ನ್ ಫಾಸ್ಟ್, ಯಾರು ಒಂದು ಫಾಸ್ಟಾಗಿ ವೇಗವಾಗಿ ಕಲಿತಾರೆ ಅವರ ಜೊತೆ ಅವರ ಪ್ರೋಗ್ರೆಸ್ಸನ್ನು ಒಂದು ಕಂಪೇರ್ ಮಾಡಬೇಕಾ? ಆಪ್ಷನ್ ಬಿ ವಿತ್ ದೋಸ್ ಹೂ ಆರ್ ಸ್ಲೋ ಲರ್ನರ್ಸ್, ಸ್ಲೋ ಲರ್ನರ್ಸ್ ಜೊತೆಗೆ ಕಂಪೇರ್ ಮಾಡಬೇಕಾ? ಆಪ್ಷನ್ ಸಿ ವಿತ್ ಹೀಸ್ ಆರ್ ಹರ್ ಪ್ರೀವಿಯಸ್ ಲೆವೆಲ್ ಆಫ್ ಲರ್ನಿಂಗ್, ಆಪ್ಷನ್ ಡಿ ವಿತ್ ಅದರ್ ಚಿಲ್ಡ್ರನ್ ಇನ್ ದ ಕ್ಲಾಸ್, ಬೇರೆ ಮಕ್ಕಳ ಜೊತೆಗೆ ಕಂಪೇರ್ ಮಾಡಬೇಕಾ? ಇಲ್ಲಿ ಪಾಸಿಟಿವ್ ನಮಗೆ ಸಡನ್ಲಿ ಆನ್ಸರ್ ಗೊತ್ತಾಗುತ್ತೆ ನೋಡಿ, ಆಪ್ಷನ್ ಸಿ ನೋಡಿ, ವಿತ್ ಹೀಸ್ ಆರ್ ಹರ್ ಪ್ರೀವಿಯಸ್ ಲೆವೆಲ್ ಆಫ್ ಲರ್ನಿಂಗ್. ನಾವು ಒಂದು ಮಗುವನ್ನು ಅಸೆಸ್ ಮಾಡಬೇಕು ಅಂತಂದರೆ ಯಾವುದೇ ಒಂದು ವೇಗವಾಗಿ ಕಲಿಯುವಂತಹ ಮಕ್ಕಳ ಜೊತೆ ಆಯಿತು, ಸ್ಲೋ ಕಲಿಯುವಂಥ ಮಕ್ಕಳ ಜೊತೆ ಅಥವಾ ತಮ್ಮ ಬೇರೆ ಮಕ್ಕಳ ಜೊತೆ ಆಯಿತು ಯಾವಾಗಲೂ ಕಂಪೇರ್ ಮಾಡಬಾರ್ದು. ನಾವು ಅವರ ಪ್ರೀವಿಯಸ್ ಲೆವೆಲನ್ನು ನೋಡಬೇಕು, ಅವರು ಮುಂಚೆ ಯಾವ ರೀತಿ ಪ್ರಗತಿ ಹೊಂದಿದ್ರು, ಮುಂಚೆ ಅವರಲ್ಲಿ ಯಾವ ರೀತಿ ಜ್ಞಾನ ಇತ್ತು, ಹಾಗೆ ಈಗ ಹೇಗೆ ಅವರು ಒಂದು ಪ್ರಗತಿಯನ್ನು ಹೊಂದಿದ್ದಾರೆ ಅದರ ಜೊತೆಗೆ ನಾವೇನು ಮಾಡಬೇಕು ಕಂಪೇರನ್ನು ಮಾಡಬೇಕಾಗುತ್ತೆ. ಮುಂಚೆ ಎಷ್ಟು ಸ್ಲೋ ಆಗಿದ್ದರು, ಈಗ ಹೇಗೆ ವೇಗವಾಗಿ ಆಗಿದ್ದಾರೆ, ಈಗ ಯಾವ ರೀತಿ ಅವರು ಫಾಸ್ಟ್ ಕಲೀಲಿಕ್ಕೆ ಒಂದು ಅವರ ಜ್ಞಾನಾತ್ಮಕ ಮಟ್ಟ ಹೆಚ್ಚಾಗಿದೆ, ಹೇಗೆ ಪ್ರಗತಿಯನ್ನು ಹೊಂತಾ ಇದ್ದಾರೆ, ಅದಕ್ಕೆ ನಾವೇನು ಮಾಡಬೇಕು ಯಾವಾಗಲೂ ಪ್ರೀವಿಯಸ್ ಲೆವೆಲ್ ಆಫ್ ಲರ್ನಿಂಗ್ ಜೊತೆಗೆ ಅವರ ಒಂದು ಪ್ರೋಗ್ರೆಸ್ಸನ್ನು ಕಂಪೇರ್ ಮಾಡಬೇಕಾಗುತ್ತೆ. ಈಗ 1ನೇ ತರಗತಿಯಲ್ಲಿ ಅವನು ಕಡಿಮೆ ಕಲಿತಾ ಇದ್ದ ಅಥವಾ ಸ್ಲೋ ಆಗಿ ಕಲಿತಾ ಇದ್ದ, ಯಾವುದೇ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಡ್ತಾ ಇರಲಿಲ್ಲ, ಅದೇ ಸೆಕೆಂಡ್ ಕ್ಲಾಸ್ ಬಂದಾಗ ಅದಕ್ಕಿಂತಲೂ ಏನು ಚೆನ್ನಾಗಿ ಅವನು ಪ್ರೋಗ್ರೆಸ್ ಹೊಂದುತ್ತಾನೆ. ಸೊ ಈಗ ಅದನ್ನು ನಾವೇನು ಮಾಡಬೇಕಲ್ಲಿ ಕಂಪೇರ್ ಮಾಡಬೇಕಾಗುತ್ತೆ. ಆಪ್ಷನ್ ಸಿ ಇದು ಸರಿಯಾದ ಉತ್ತರ. ಫೋರ್ತ್ ಕ್ವೆಶನ್,
deficiency in the ability to write associated with impaired handwriting is a symptoms of ಇಲ್ಲಿ handwriting ಗೆ ಸಂಬಂಧಪಟ್ಟಂತಹ ಕ್ವೆಶ್ಚನ್ ಇದೆ ಆಪ್ಷನ್ ಎ ಅಫೇಸಿಯಾ ಆಪ್ಷನ್ ಬಿ ಡಿಸ್ಕ್ಯಾಲ್ಕ್ಯುಲಿಯಾ ಆಪ್ಷನ್ ಸಿ ಡಿಸ್ಗ್ರಾಫಿಯಾ ಆಪ್ಷನ್ ಡಿ ಡಿಸ್ಫಾಸಿಯಾ ಏನು ಕೇಳಿದ್ದಾರೆ ಇಲ್ಲಿ ಅಂತಂದರೆ ಬರೀಲಿಕ್ಕೆ ತೊಂದರೆ ಇರುವಂತಹ ಮಗು ಈ ಒಂದು ಸಿಂಪ್ಟಮ್ಸ್ ಯಾವುದು ಒಂದು ಲರ್ನಿಂಗ್ ಡಿಸಬಿಲಿಟೀಸ್ಗೆ ಕಾರಣವಾಗಿದೆ ನೀವು ಹ್ಯಾಂಡ್ ರೈಟಿಂಗ್ ಬಂದಾಗ ನೆನ್ಪಿಟ್ಕೋಬೇಕು ಗ್ರಾಫ್ ಅಂತ ಡಿಸ್ಗ್ರಾಫ್ ಇದು ಸರಿಯಾದ ಉತ್ತರ ಆಗುತ್ತೆ ಗ್ರಾಫ್ ಅಂತ ನೆನ್ಪಿಟ್ಕೊಂಡ್ರೆ ನಾವು ಹ್ಯಾಂಡ್ ರೈಟಿಂಗ್ಗೆ ಸಂಬಂಧಪಟ್ಟಂತಹ ಒಂದು ಕೊರತೆಯನ್ನು ಮಗು ಹೊಂದಿದೆ ಅಂದರೆ ಅಲ್ಲಿ ಅದು ಡಿಸ್ಗ್ರಾಫಿಯಾ ಅನ್ನೋ ಒಂದು ಡಿಸಬಿಲಿಟೀಸನ್ನು ಮಗುವಿ ಕೊರತೆಯಾಗಿರುತ್ತೆ ಸೊ ಡಿಸ್ಗ್ರಾಫಿಯಾ ಇದು ಸರಿಯಾದ ಉತ್ತರ ಮುಂದಿನ ತರಗತಿಯಲ್ಲಿ ನಾವು ಈ ಲರ್ನಿಂಗ್ ಡಿಸಬಿಲಿಟೀಸ್ಗೆ ಸಂಬಂಧಪಟ್ಟ ಹಾಗೆ ಸಪ್ರೇಟ್ ಕ್ಲಾಸನ್ನು ನೋಡೋಣ ಇಲ್ಲಿ ನೋಡಿ ಮಗು ಯಾವ ರೀತಿ ಬರೆಯಲು ತೊಂದರೆಯನ್ನು ಅನುಭವಿಸ್ತಾ ಇದೆ ಅಂತ ಇದಕ್ಕೆ ಏನಂತ ಕರೀತಾರೆ ಡಿಸ್ಗ್ರಾಫಿಯಾ ಅಂತ ಕರೀತಾರೆ ಇನ್ನು ಫಿಫ್ತ್ ಕ್ವಶನ್ ಫಾರ್ಮೇಟಿವ್ ಅಸೆಸ್ಮೆಂಟ್ ಹೆಲ್ಪ್ಸ್ ಇನ್ ಈ ಫಾರ್ಮೇಟಿವ್ ರೂಪನಾತ್ಮಕ ಮೌಲ್ಯಮಾಪನ ಇದಕ್ಕೆ ಒಂದು ಸಹಾಯವನ್ನು ಮಾಡುತ್ತೆ ಆಪ್ಷನ್ ಎ ಅಸೆಸಿಂಗ್ ಟೀಚರ್ಸ್ ಎಫಿಸಿಯನ್ಸಿ ಇನ್ ಟೀಚಿಂಗ್ ಆಪ್ಷನ್ ಬಿ ಪ್ರೊವೈಡಿಂಗ್ ಕ್ವಾಲಿಟೇಟಿವ್ ಫೀಡ್ಬ್ಯಾಕ್ ಟು ಲರ್ನರ್ಸ್ ಟು ಇಂಪ್ರೂವ್ ಆಪ್ಷನ್ ಸಿ ಕಂಡಕ್ಟಿಂಗ್ ಟೆಸ್ಟ್ ಇನ್ ಅ ವೀಕ್ ಆಪ್ಷನ್ ಡಿ ಕ್ರಿಯೇಟಿಂಗ್ ಅ ಕಾಂಪಿಟೇಟಿವ್ ಅಟ್ಮಾಸ್ಫಿಯರ್ ಇನ್ ದ ಕ್ಲಾಸ್ ಇಲ್ಲಿ ಫಾರ್ಮೇಟಿವ್ ಅಂದರೆ ರೂಪನಾತ್ಮಕ ಇದು ಡ್ಯೂರಿಂಗ್ ದ ಪೀರಿಯಡ್ ನಡೆಯುತ್ತೆ ಸಮ್ಮೇಟಿವ್ ಇದು ಒಂದು ಪಾಠ ಮುಗಿದ ನಂತರ ನಡೆಯುವಂಥ ಒಂದು ಟೆಸ್ಟ್ ಆಗಿದೆ ಅಸೆಸ್ಮೆಂಟ್ ಆಗಿದೆ ಸಮ್ಮೇಟಿವ್ ಹಾಗಾದರೆ ಫಾರ್ಮೇಟಿವ್ ಅಸೆಸ್ಮೆಂಟ್ ಯಾವುದಕ್ಕೆ ಒಂದು ಸಹಾಯ ಮಾಡುತ್ತೆ ಅಂದರೆ ಮಗುವಿಗೆ ಒಂದು ಡ್ಯೂರಿಂಗ್ ದ ಪೀರಿಯಡ್ ನಡೆಯಬೇಕಾದ್ರೆ ಶಿಕ್ಷಕರು ಆವಾಗಲೇ ಅಸೆಸ್ಮೆಂಟ್ ಮಾಡ್ತಾ ಹೋಗ್ತಾರೆ ಏನೋ ಒಂದು ಪ್ರಶ್ನೆಯನ್ನು ಕೇಳ್ತಾ ಒಂದು ವರ್ಕನ್ನು ಯೋಜನಾ ಕಾರ್ಯವನ್ನು ಕೊಡ್ತಾ ಹೀಗೆ ಮಗುವನ್ನು ಸುಧಾರಿಸಲಿಕ್ಕೆ ಪ್ರಯತ್ನವನ್ನು ಪಡ್ತಾರೆ ಸೊ ಈ ಫಾರ್ಮೇಟಿವ್ ಅಸೆಸ್ಮೆಂಟ್ ಅನ್ನೋದು ಕ್ವಾಲಿಟೇಟಿವ್ ಫೀಡ್ಬ್ಯಾಕ್ ಕೊಟ್ಟು ಲರ್ನರ್ಸ್ಗೇನು ಇಂಪ್ರೂವ್ ಮಾಡುತ್ತೆ ಸೊ ಆಪ್ಷನ್ ಬಿ ಇದು ಸರಿಯಾದ ಉತ್ತರ ಆಗುತ್ತೆ ಸಿಕ್ಸ್ತ್ ಕ್ವಶನ್ ಆಸ್ಮಿನ್ ಆನ್ ಎ ಇಂಗ್ಲಿಷ್ ಲ್ಯಾಂಗ್ವೇಜ್ ಟೀಚರ್ ಗೇವ್ ಹರ್ ಸ್ಟೂಡೆಂಟ್ಸ್ ಗ್ರೂಪ್ ಟು ಗ್ರೂಪ್ ವರ್ಕ್ ಟು ಎಕ್ಸ್ಪ್ಲೋರ್ ಆನ್ ಏರಿಯಾ ಆ್ಯಂಡ್ ಆಸ್ಕ್ಡ್ ದೆಮ್ ಟು ಫೈಂಡ್ ಇಂಪಾರ್ಟೆಂಟ್ ನೋಟಿಸಸ್ ಆ್ಯಂಡ್ ನೇಮ್ಸ್ ಆಫ್ ಪ್ಲೇಸಸ್ ಆ್ಯಂಡ್ ಸ್ಟ್ರೀಟ್ಸ್ ಟು ಡಾಕ್ಯುಮೆಂಟ್ ದೆಮ್ ಟು ರೈಟ್ ಅ ರಿಪೋರ್ಟ್ ದಿಸ್ ಆ್ಯಕ್ಟಿವಿಟಿ ಈಸ್ ನೋನ್ ಆ್ಯಸ್ ಇಲ್ಲಿ ಆಸ್ಮಿನ್ ಅನ್ನೋ ಶಿಕ್ಷಕರು ಏನು ಮಾಡಿದ್ದಾರೆ ಇಂಗ್ಲೀಷ್ ಶಿಕ್ಷಕರು ಒಂದು ಗುಂಪನ್ನು ಮಾಡಿ ಅವರಿಗೆ ಒಂದು ವರ್ಕನ್ನು ಕೊಟ್ಟಿದ್ದಾರೆ ಗ್ರೂಪ್ ವರ್ಕ್ ಕೊಟ್ಟಿದ್ದಾರೆ ಗ್ರೂಪ್ ವರ್ಕ್ ಮಾಡಿ ಏನು ಹೇಳಿದ್ದಾರೆ ಅವರು ಒಂದು ಏರಿಯಾಗೆ ಹೋಗಿ ಅಲ್ಲಿ ಎಲ್ಲವನ್ನು ಒಂದು ನೋಟಿಸ್ ಮಾಡಿ ಪ್ಲೇಸ್ ಅಥವಾ ನೇಮ್ ಪ್ಲೇಸ್ ಸ್ಟ್ರೀಟ್ ಇದೆಲ್ಲವನ್ನು ನೋಟಿಸಸ್ ಮಾಡಿ ಅದನ್ನು ಒಂದು ಡಾಕ್ಯುಮೆಂಟಾಗಿ ರೆಡಿ ಮಾಡಿ ಅಂತ ಹೇಳಿದ್ದಾರೆ ಡಾಕ್ಯುಮೆಂಟಲ್ಲಿ ಬರೆಯೋದು ಒಂದು ರಿಪೋರ್ಟ್ ಮಾಡಿ ಅಂತ ಸೊ ಹಾಗಾದರೆ ಇದು ಏನಾಗುತ್ತೆ ಪಿಯರ್ ವರ್ಕ್ ಆಗುತ್ತಾ ಪ್ರೊಜೆಕ್ಟ್ ವರ್ಕ್ ಆಪ್ಷನ್ ಸಿ ಅಸೈನ್ಮೆಂಟ್ ಆಪ್ಷನ್ ಡಿ ಆ್ಯಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಇಲ್ಲಿ ಒಂದು ಗುಂಪು ವರ್ಕ್ ಗುಂಪು ಕೆಲಸ ಕೊಟ್ಟಿದ್ದಾರೆ ಸೊ ಹಾಗಾಗಿ ಇದೇನಾಗುತ್ತೆ ಯೋಜನಾ ಕಾರ್ಯ ಪ್ರೊಜೆಕ್ಟ್ ವರ್ಕ್ ಆಗುತ್ತೆ ಸೊ ಆಪ್ಷನ್ ಬಿ ಇದು ಸರಿಯಾದ ಉತ್ತರ ಸೆವೆಂತ್ ಕ್ವಶನ್ ಮಲ್ಟಿಪಲ್ ಚಾಯ್ಸ್ ಐಟಮ್ಸ್ ಕನ್ಸಿಸ್ಟ್ಸ್ ಆಫ್ ಆಪ್ಷನ್ ಎ ಸೆಟ್ ಆಫ್ ಕ್ವಶನ್ಸ್ ಆಪ್ಷನ್ ಬಿ ಆಪ್ಷನ್ಸ್ ಟು ಚೂಸ್ ಕ್ವಶನ್ಸ್ ಆಪ್ಷನ್ ಸಿ ಸೀಕ್ವೆನ್ಸ್ ಆಫ್ ಗ್ರಾಮ್ಯಾಟಿಕಲ್ ಎರರ್ಸ್ ಆಪ್ಷನ್ ಡಿ ಸ್ಟೆಮ್ ಆ್ಯಂಡ್ ಸೆಟ್ ಆಫ್ ಆಪ್ಷನ್ಸ್ ಏನು ಕೇಳಿದ್ದಾರೆ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಐಟಮ್ಸ್ ಮಲ್ಟಿಪಲ್ ಚಾಯ್ಸ್ ಅಂದರೆ ಎಮ್ ಸಿ ಕ್ಯೂಸ್ ಇವು ಏನು ಒಂದು ಕನ್ಸಿಸ್ಟ್ ಮಾಡ್ತವೆ ಸೆಟ್ ಆಫ್ ಕ್ವಶನ್ಸ್ ಇರುತ್ತಾ ಆಪ್ಷನ್ಸ್ ಟು ಚೂಸ್ ಕ್ವಶನ್ಸ್ ಇವೆಲ್ಲ ನಮ್ಗೆ ಏನನ್ಸುತ್ತೆ ಇವೆ ಆಪ್ಷನ್ಸ್ ಟು ಚೂಸ್ ಕ್ವಶನ್ಸ್ ಇವು ಸರಿಯಾದ ಉತ್ತರ ಅನಿಸುತ್ತೆ ಅಲ್ಲ ಇಲ್ಲೇನು ಆಪ್ಷನ್ ಡಿ ಇದೆ ಅಲ್ವಾ ಸ್ಟೆಮ್ ಆ್ಯಂಡ್ ಸ್ಟೆಪ್ ಆಫ್ ಕ್ವಶನ್ಸ್ ಅಂದರೆ ಈಗ ಒಂದು ಪ್ರಶ್ನೆ ಕೊಟ್ಟು ಇಲ್ಲಿ ನಾಲ್ಕು ಆಪ್ಷನ್ಸ್ನ ಕೊಟ್ಟಿರ್ತಾರೆ ಇದೇನಾಯಿತು ಒಂದು ಸ್ಟೆಮ್ ಆಯಿತು ಸ್ಟೆಮ್ ದ ಸೆಟ್ ಆಫ್ ಕ್ವಶನ್ಸ್ ಸೊ ಇದು ಸರಿಯಾದ ಉತ್ತರ ಆಗುತ್ತೆ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್ ಏಟ್ ಕ್ವಶನ್ ಅಸೆಸ್ಮೆಂಟ್ ಈಸ್ ಅಂದರೆ ಮೌಲ್ಯಮಾಪನ ಅನ್ನೋದೇನು ಜಜ್ಮೆಂಟ್ ಒಂದು ನ್ಯಾಯ ಕೊಡುವುದಾ ಆಪ್ಷನ್ ಬಿ ಪ್ರಾಡಕ್ಟ್ ಓರಿಯೆಂಟೆಡ್ ಆಪ್ಷನ್ ಸಿ ಪ್ರೊಸೆಸ್ ಓರಿಯೆಂಟೆಡ್ ಆಪ್ಷನ್ ಡಿ ಬೋತ್ ಪ್ರೊಸೆಸ್ ಆ್ಯಂಡ್ ಪ್ರಾಡಕ್ಟ್ ಓರಿಯೆಂಟೆಡ್ ಅಸೆಸ್ಮೆಂಟ್ ಅನ್ನೋದೇನು ಇದು ಪ್ರೊಸೆಸ್ ಓರಿಯೆಂಟೆಡ್ ಆಗುತ್ತೆ ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನೈಂತ್ ಕ್ವಶನ್ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ಕರೆಕ್ಟ್ ಸ್ಟೇಟ್ಮೆಂಟ್ ಅಬೌಟ್ ಟೆಕ್ಸ್ಟ್ ಬುಕ್ ಒಂದು ಪಠ್ಯ ಪುಸ್ತಕದ ಗುಣ ಕೊಟ್ಟಿದ್ದಾರೆ ಯಾವುದು ಇದರಲ್ಲಿ ಸರಿಯಾದ ಗುಣ ಆಗುತ್ತೆ ಆಪ್ಷನ್ ಎ
per test, textbook is the final thing for the teacher. Option B, it helps to achieve the objectives laid down in the curriculum. Option C, the textbook are the only source to read. Option D, it is planning of educational objective for the session. Illi option B ide nodi. ಅಂದ್ರೆ ಪಠ್ಯಕ್ರಮದ ಏನು ಮುಖಾಂತರ ಗುರಿಗಳು ಗುರಿ ಉದ್ದೇಶಗಳು ಇಲ್ಲಿ ಈಡೇರ್ತವೆ ಅದನ್ನ ಈಡೇರ್ಲಿಕ್ಕೆ ಅಚೀವ್ ಮಾಡ್ಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ಸೋ ಹೀಗಾಗಿ ಆಪ್ಷನ್ ಬಿ ಇದು ಸರಿಯಾದ ಉತ್ತರ ಇದು ಒಂದು ಪಠ್ಯಪುಸ್ತಕದ ಬಗ್ಗೆ ಸರಿಯಾದಂತಹ ಸ್ಟೇಟ್ಮೆಂಟ್ ಆಗಿದೆ ಇಟ್ ಹೆಲ್ಪ್ಸ್ ಟು ಅಚೀವ್ ದ ಆಬ್ಜೆಕ್ಟಿವ್ಸ್ ಸ್ಲೈಡ್ ಡೌನ್ ಇನ್ ದ ಕರಿಕ್ಯುಲಮ್ ಒಂದು ಗುರಿ ಉದ್ದೇಶಗಳನ್ನು ಈಡೇರಿಸಲಿಕ್ಕೆ ಈ ಪಠ್ಯಕ್ರಮ ಅನ್ನೋದು ಇಂಪಾರ್ಟೆಂಟ್ ಆಗಿದೆ ಇದು ಸರಿಯಾದ ಉತ್ತರ ಇನ್ನು 10th ಕ್ವೆಶ್ಚನ್ ಫಂಕ್ಷನಲ್ ಗ್ರಾಮರ್ ರೆಫರ್ಸ್ ಟು ಅಂದರೆ ಕ್ರಿಯಾತ್ಮಕ ವ್ಯಾಕರಣ ಆಪ್ಷನ್ ಎ ಲರ್ನಿಂಗ್ ಗ್ರಾಮರ್ ಇನ್ ಐಸೋಲೇಷನ್ ಆಪ್ಷನ್ ಬಿ ಲರ್ನಿಂಗ್ ಗ್ರಾಮರ್ ಇನ್ ಅ ಗಿವನ್ ಕಾಂಟೆಕ್ಸ್ಟ್ ಆಪ್ಷನ್ ಸಿ ಲರ್ನಿಂಗ್ ಗ್ರಾಮರ್ ಬೈ ನೋವಿಂಗ್ ದ ಟೆಕ್ನಿಕಲ್ ಅಬಿಲಿಟೀಸ್ ಆಫ್ ಲ್ಯಾಂಗ್ವೇಜ್ ಆಪ್ಷನ್ ಡಿ ಲ್ಯಾಂಗ್ವೇಜ್ ಗ್ರಾಮರ್ ಥ್ರೋ ದ ರೂಲ್ಸ್ ಆಫ್ ಲ್ಯಾಂಗ್ವೇಜ್ ಇಲ್ಲಿ ಕ್ರಿಯಾತ್ಮಕ ವ್ಯಾಕರಣದಲ್ಲಿ ನಾವೇನು ಮಾಡ್ತೀವಿ ಸಂದರ್ಭೋಚಿತವಾಗಿ ಗ್ರಾಮರನ್ನು ಕಲಿಸ್ತಾ ಹೋಗ್ತೀವಿ ಈಗ ಒಂದು ಪಾಠವನ್ನು ಹೇಳ್ತಾ ಇರಬೇಕಾದ್ರೆ ಮಧ್ಯದಲ್ಲಿ ಬಂದಂತಹ ಒಂದು ಟೆನ್ಸಸ್ ಆಯಿತು ಫಾಸ್ಟ್ ಟೆನ್ಸ್ ಫ್ಯೂಚರ್ ಟೆನ್ಸ್ ಹಾಗೆ ವರ್ಬ್ಸ್ ಆರ್ಟಿಕಲ್ಸ್ ಇವನ್ನೆಲ್ಲ ಪಾಠದ ಮಧ್ಯದಲ್ಲಿ ಬಂದಾಗ ನಾವು ಹೇಳ್ತಾ ಹೋಗ್ತೀವಿ ಸೊ ಕ್ರಿಯಾತ್ಮಕ ವ್ಯಾಕರಣ ಅನ್ನೋದು ಯಾವುದನ್ನು ರೆಫರ್ ಮಾಡುತ್ತೆ ಲರ್ನಿಂಗ್ ಗ್ರಾಮರ್ ಇನ್ ಅ ಗಿವನ್ ಕಾಂಟೆಕ್ಸ್ಟ್ ಇದು ಈ ಒಂದು ಕ್ವೆಶನು ತುಂಬ ಸಲ ಏನು ರಿಪೀಟ್ ಆಗಿದೆ ಸಿ ಟೆಟಲ್ಲಿ ಸೊ ಸಿ ಟೆಟ್ಗೆ ಮತ್ತು ಟಿ ಇಟಿಗೆ ಇವು ತುಂಬಾ ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆಗಳಾಗಿವೆ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಮತ್ತು ಉಪಯುಕ್ತ ಆಗಿದೆ ಅಂತ ನಾನು ಭಾವಿಸ್ತೀನಿ ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಏನೇ ಅನಿಸಿಕೆ ಇದ್ದರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಆಲ್ ಆಫ್ ಯು